ಸೇಫ್ಟಿಗೆ, ನಾಟ್ ಓನ್ಲಿ ಫಾರ್ ದ ಟ್ರಾವೆಲ್, ಇಲ್ಲ ಅಂದ್ರೂ ನಮ್ಮ ಹತ್ರ ಸೇಫ್ಟಿ ಪೇಪರ್ಸ್ ಇರಲೇಬೇಕು. ನಮ್ಮ ಅಮ್ಮ ಅಡಿಗೆ ಮನೇಲಿ ಪಾತ್ರೆ ತೊಳಿತಿದ್ರು, ನನ್ನದು ಅವ್ರ ಮೇಲೆ ಹೊಡ್ರಿಲ್ಲ ಆಯ್ತಾ. ಈ ಕಡೆ ನೆಕ್ಸ್ಟ್ ನೋಡಿ, ನನ್ನ ಬರ್ಡೇ ಇನ್ನ 2 ಡೇಸ್ ಇದೆ, ಬಟ್ ನನ್ನ ಸ್ನೇಹ ಆಲ್ರೆಡಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಗಿಫ್ಟ್ ನಿಂದೇನೆ. ಮಾಸ್ಟರ್ ಬಂದ್ರೇನು ಏನ್ ಮಾಡಿದಾಳೆ ನೋಡಿ ಗೈಸ್, ಸಂಸ ನನ್ಗೆ ರಕ್ತಪಾತ ಬರ್ಸ್ಬಿಟ್ಟಿದ್ದಾರೆ ಆ ಕೈಯಲ್ಲಿಲ್ಲ. ಈ ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಮಂಡೇ ನಾನು ಇಷ್ಟೊತ್ತಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಎಷ್ಟು ಜೋರಾಗೆ ಅದು ಯಾವುದೋ ಹಾಡು ಬರ್ತಾ ಇದೆ ಅಂತ ಎಷ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ಕೇಳ್ತಾ ಇದ್ದಾರೆ ನೋಡಿ. ಎನಿವೇಸ್, ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ಪ್ಲಾನ್ ಮಾಡಿದ ಪ್ರಕಾರ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು, ಯಾಕಂದರೆ ಇವತ್ತು ತುಂಬ ವರ್ಷಗಳ ನಂತರ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ ಸೋಮವಾರ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು, ಅಲ್ಲಿ ಹೋಗಿನ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಇಸ್ ಲೈಕ್ ಇಟ್ಸ್ ಓಕೆ, ಮನೆಗೆ ಹೋದ್ಮೇಲೆ ಮಾಡೋಣ ಅಂದ್ಕೊಂಡೆ, ಬಟ್ ಮನೆಗೆ ಬರೋಷ್ಟು ತುಂಬ ಲೇಟ್ ಆಗಿತ್ತು, ಮನೇಲೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಫೀಸ್ಗೆ ಓಡ್ಕೊಂಡು ಹೋದೆ, ಇವಾಗ ಬಂದಿದ್ದೀನಿ. ಆ್ಯಂಡ್ ಇವತ್ತು ಒಂದು ಹಳ್ಳಿ ಮನೆ ಪ್ರಮೋಷನ್ ಇದೆ, ಗಣೇಶ ಹಬ್ಬದ್ದು ಊಟ. ಇವತ್ತು ನಾವು ಟ್ರೈ ಮಾಡ್ಬೋದು, ಆ್ಯಂಡ್ ಅದನ್ನು ನಾವು ಪ್ರಮೋಟ್ ಮಾಡಿದಾಗ ನೀವು ಹೋಗಿ ಟ್ರೈ ಮಾಡ್ಬೋದು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಹಂಸ ವಾಟರ್ ಪ್ಯಾಕೆಟ್ ಮುಂಜಿ ಆ ಡ್ಯಾನ್ಸ್ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ. ಆ್ಯಂಡ್ ನಾಳೆ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಈ ವೀಕೆಲ್ಲ ಇರೋಲ್ಲ. ಇವತ್ತು ಹೆಂಗೂ ಪ್ರಮೋಷನ್ಗೆ ಬರ್ತಾ ಇದೀವಲ್ಲ, ಸ್ವಲ್ಪ ಬೇಗ ಆದರೆ ಮಾಡೋಣ ಅಂತ ಹೇಳಿದ್ದೆ. ಅವಳು ಬರ್ತಾ ಇರೋಲ್ಲ, ಇನ್ನೇನು ಆಲ್ರೆಡಿ ರೀಚ್ ಆಗಿದ್ದಾಳೆ. ಆ್ಯಂಡ್ ನಮಗೆ ವೀಡಿಯೋ ಮಾಡ್ಕೊಡೋಕೆ ಗಗನ್ ಬರ್ತಾ ಇದ್ದಾನೆ. ಸೊ ಬನ್ನಿ ಬೇಗ ಬೇಗ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ದಿನಗಳೇ ಆಗೋಯ್ತು. ಸೊ ನನಗೆ ಈ ಕುರ್ತಿ ಹಾಕೊಂಡಿದ್ದೀನಿ ಇವತ್ತು, ಚೆನ್ನಾಗಿದೆಯಾ, ಡ್ಯಾನ್ಸ್ಗೋಸ್ಕರ ಅಂತಾನೆ ಹಾಕೊಂಡೆ. ಗೈಸ್, ನಾನು ಇನ್ನು ನಾಳೆ ಬೆಳಗ್ಗೆ ನನ್ನ ಫ್ಲೈಟ್ ಇರೋದು ಆ್ಯಕ್ಟ್ 10 o'clock. ಆ್ಯಂಡ್ ನಾನು ನಾಳೆ ಬೆಳಗ್ಗೆ 7 ಗಂಟೆಗೆಲ್ಲ ಓಡಬೇಕು ಮನೆಯಿಂದ. ಬಟ್ ಸಿಂಗಲ್ ಥಿಂಗ್, ಪ್ಯಾಕಿಂಗಲ್ಲಿ ಪೀನೂ ಸ್ಟಾರ್ಟ್ ಮಾಡಿಲ್ಲ, ನಾನಿನ್ನು ಪ್ಯಾಕಿಂಗೆ ಸ್ಟಾರ್ಟ್ ಮಾಡಿಲ್ಲ. ನಾನು ಫುಲ್ ಕಾನ್ಫಿಡೆನ್ಸಲ್ಲಿ ಇವತ್ತಿನ ಏನು ಪ್ರಮೋಷನ್ ನಾನು ಒಪ್ಕೊಂಡಿದ್ದು ಹಾಗೇನೆ ನಾನು ಅಂದ್ಕೊಂಡೆ. ವೀಕೆಂಡಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ, ಸೊ ದಟ್ ಮಂಡೇ ಫ್ರೀ ಆಗಿರ್ತೀನಿ. ಏನಿರುತ್ತೆ ನಾನು ಹೋಗೋಣ ಪ್ರಮೋಷನ್ಗೆ ಅಂತ. ಬಟ್ ಒಂದು ಸೌಟ್ ನಾನು ಏನೂ ಪ್ಯಾಕ್ ಮಾಡಿಲ್ಲ. ವೀಕೆಂಡಲ್ಲಿ ಯಾಕೆ ಪ್ಯಾಕ್ ಮಾಡಿಲ್ಲ ಅಂದರೆ, ಸ್ಯಾಟರ್ಡೆ ನಾನು ಸೋಮವಾರ ಇದ್ದೆ, ಆ್ಯಂಡ್ ಸಂಡೇ ನಾನು ಚೀಸಿ ತಿಂದುಬಿಟ್ಟಿದ್ದೆ. ನಾಳೆ ಒಟ್ಟಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ಅಷ್ಟಾಯಿತು ಗೈಸ್ ಕತೆ, ಬನ್ನಿ ಆಲ್ರೆಡಿ ಬಂದಿರ್ತಾರೆ, ಹೋಗೋಣ ಹಳ್ಳಿ ಮನೆ ಹತ್ರ. ಸೊ ನಾನು ಹೋಗಿ ಹಳ್ಳಿ ಮನೆ ಹತ್ರ ಅವರಿಬ್ರು ಮೀಟ್ ಮಾಡಿ ಆ್ಯಂಡ್ ಯಾವ ರೋಡ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಇಲ್ಲಿ ಬಂದ್ವಿ ರೀಲ್ ಶೂಟ್ ಮಾಡೋಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹಂಸ ರೀಲ್ ಶೂಟ್ ಮಾಡ್ತಾ ಇದ್ರಿಂದ ಆ ಸಿಂಕ್ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತು. ಅಂಡ್ ಹಿಯರ್ ವಿ ಆರ್, ಆಲ್ರೆಡಿ 5-6 ಟೇಕ್ಸ್ ತಗೊಂಡಿರ್ತೀವಿ, ಇಷ್ಟರಲ್ಲಿ ಇನ್ನೂ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಸೊ ಇವರು ನಮ್ಮ ಬಿಂದು ಹಾಕಂಗೆ ತೋರಿಸಿ ತೋರಿಸಿ ಏನ್ ಮಾಡಿದಾಳೆ ನೋಡಿ ಗೈಸ್, ಸಂಸ ನನ್ಗೆ ರಕ್ತಪಾತ ಬರ್ಸ್ಬಿಟ್ಟಿದ್ದಾಳೆ ಆ ಕೈಯಲ್ಲಿ ಇಲ್ಲ ಈ ಕೈಯಲ್ಲಿ ನೋಡಿ, ನೇಲ್ಸ್ ಹೆಂಗ್ ಬೆಳೆಸಿದಳು ನೋಡಿ, ನನ್ನ ಹತ್ರ ಒಂದ್ ನೇಲ್ಸ್ ಇಲ್ಲ. ಕಟ್ ಮಾಡೋದು ನೋಡ್ಕೋಬಿಟ್ಟ ಇಷ್ಟ 4 ಟೇಕ್ ಆಯ್ತು, ಇನ್ನ ಬರ್ಲಿಲ್ಲ. ಅಲ್ಲಿ ಹಂಸ 1 ಟೇಕ್ ಆರ್ಟಿಸ್ಟು, ನಾವೇ ಗೋವಿಂದ ಅಷ್ಟೇ. ಸೊ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ಗೆ ಇದು ಬರೋಷ್ಟು ಈಸಿ ಆಗಿ ಇದು ಬರ್ತಾ ಇಲ್ಲ, ಅದಕ್ಕೆ ಪಾಪ ಶಿಫ್ಟ್ ಮಾಡ್ಬಿಟ್ಟಿದ್ದೀನಿ ಜಾಗನ. ಇವಾಗ ಇಷ್ಟೇನೆ ಡಿಫ್ರೆನ್ಸು, 1 2 3 ಆಮೇಲೆ ಓಕೆ, ಫೈನಲಿ ಅರ್ಥ ಆಯ್ತಾ? ಓಕೆ, ನಿಮ್ಗೆ ಅರ್ಥ ಆಯ್ತಾ ಹಂಸ ಅವರೇ? ಹಂಸ ದೀದಿ, ನಾವು ಅಷ್ಟು ಟೇಕ್ ತೊಗೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ ಈ ಕತ್ಲೆ ಆಗೋಗಿತ್ತು, ಅಂದರೆ ಲೈಟಿಂಗ್ ಹೊರಟೋಗಿತ್ತು. ಸೊ ಮಧ್ಯ ರೋಡಲ್ಲಿ ಮಾಡೋಣ ಅಂತ ಮಾಡಿದ್ವಿ, ಅಲ್ಲಿ ಒಂದು ಸ್ವಲ್ಪ ಲೈಟಿಂಗ್ ಪರವಾಗಿಲ್ಲ ಥರ ಇತ್ತು, ಬಟ್ ವೆಹಿಕಲ್ಸ್ ಎಲ್ಲ ಬರ್ತಾ ಇತ್ತು, ಡಿಸ್ಟರ್ಬ್ ಆಗ್ತಾ ಇತ್ತು, ಆ್ಯಂಡ್ ಇಲ್ಲೂ ಚೆನ್ನಾಗಿ ಬರಲಿಲ್ಲ. ಇವ್ರು ಎಷ್ಟೆಲ್ಲ ಟೇಕ್ ತಗೊಂಡಿದ್ದಾರೆ ಅಂತ ಬೈಯಕ್ಕೆ ಕತ್ತನೆ ಬಂದಿದೆ ನೋಡಿ. ಒಂದ್ ನಿಮಿಷ ಹಂಸ ನನ್ಗೆ ಬೈದ್ಬಿಡ್ಲೇನೋ ಅನ್ಕೊಂಡೆ. ಎಲ್ಲ ಕಡೆ ರೈತ ಹೋಗ್ಬೇಕು ಮಾಸ್ಟರ್ ಬಂದ್ರೇನು, ಹಂಗಿರ್ಬೇಕು ಟಮ್ಕೆ ಡಾನ್ಸ್ ಆಡ. ಇದೆಷ್ಟು ಚೆನ್ನಾಗಿದೆ ಅಲ್ಲ ಫೋಟೋ, ಇಲ್ಲಿ ನೋಡಿ ರಿಯಾಕ್ಷನ್ ಚೆನ್ನಾಗಿ ಬಂದಿದೆ ನೋಡಿ ಕ್ಯಾಂಡಿಡ್. ಹೆಂಗೆ ನಾವು ಸೂಪರ್ ಗಗನ್, ಅದಕ್ಕೆ ನಾನು ಚೂಸ್ ಮಾಡಿ. ಥ್ಯಾಂಕ್ ಯು.
ಅದಾದ್ಮೇಲೆ ಗಗನ್ಗೆ ಒಂದು ಐಡಿಯಾ ಇತ್ತು ಕಾಮಿಡಿ ಕಂಟೆಂಟ್ ಮಾಡೋಕ್ಕೆ. ಸೊ ಅವನು ಆ ಕಂಟೆಂಟ್ನ ಹೇಳ್ತಾ ಇದ್ದ ಮಾಡೋಣ ಅಂತ, ಇದು ಸಿಕ್ಕಿದ್ದಿದೆ ಒಂದು ಚಾನ್ಸ್ ಅಂತ ನಾನು ಅವನು ಹಂಸ ಮೂರು ಜನನು ಕಂಟೆಂಟ್ ವಿಡಿಯೋ ಮಾಡಿ ಇವಾಗ ನಾವು ಎಷ್ಟು ಗಂಟೆಗೆ ಗೊತ್ತಾಗ ಸ್ಟಾರ್ಟ್ ಮಾಡಿದ್ದು ಎಕ್ಸಾಕ್ಟ್ಲಿ 6:00 ಅಂದ್ಕೊಳ್ಳಿ. 5:40 ನಾವೆಲ್ಲ ಸೇರಿದ್ದು, ಲೊಕೇಶನ್ ಹುಡ್ಕೋ ಅಷ್ಟರಲ್ಲಿ ಆ 6:00 ಆಯಿತು. 6:40 ನಾವು ಒಂದು ಡಾನ್ಸ್ ರೀಲು ಒಂದು ಕಾನ್ಸೆಪ್ಟ್ ರೀಲ್ ಮುಗಿಸಿ ಇವಾಗ ಬಂದಿರೋ ಕೆಲಸ ಮಾಡೋಕೆ ಹೋಗ್ತಿದ್ದೀವಿ. ಏನದು? ನಮಸ್ಕಾರ ಪುಡೀಸ್, ನಾನು ನಿಮ್ಮ ಪುಡಿಗಡ್. ನಾನಿವತ್ತು ಮಲ್ಲೇಶ್ವರಮಲ್ಲಿ ಹಳ್ಳಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಗೌರಿ ಗಣೇಶದ ಹಬ್ಬದ ಊಟ ಮಾಡೋಕ್ಕೆ, ಆ್ಯಂಡ್ ಇಲ್ಲೊಂದು ಬಿಟಿಎಸ್ ನಡೀತಾ ಇದೆ, ಇಲ್ಲೊಂದು ಬ್ಲಾಗ್ ಶೂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಔಟ್ ಆಫ್ ನೋ ವೇರ್ ಇವ್ನಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ನಾವೆಲ್ಲ ಏನು ಮಾಡೋದು? ಫೇಸ್ ರಿವೀಲ್ ಇವ್ನು ಇನ್ನೂ ಮಾಡಿಲ್ಲ. ನೀವೇನಾದ್ರು ಆಲ್ರೆಡಿ ಫುಡ್ಡಿ ಗೈಡ್ ಕನ್ನಡನ ಫಾಲೋ ಮಾಡ್ತಿದ್ರೆ ಅನ್ಫಾಲೋ ಮಾಡಿ, ಅವ್ನು ಫೇಸ್ ರಿವೀಲ್ ಮಾಡಿದ್ಮೇಲೆ ಮತ್ತೆ ಫಾಲೋ ಮಾಡಿ. ಇಲ್ಲ, ಇವ್ರು ಬರ್ತಡೆಗೆ ಅಂತ ಒಂದು ಸ್ಟೋರಿ ಹಾಕ್ತೀನಿ. ಹಾಂ, ಅವಾಗ ರಿವೀಲ್ ಮಾಡ್ತೀವಿ ನೋಡೋಣ. ಹಾಂ, ನಾನೊಂದು ಬೆನ್ನಿಂದ ಬಿದ್ದಿದ್ದೀನಿ ರಿವೀಲ್ ಮಾಡು 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 ಅಂತ, ಅವ್ನು ನನ್ನ ಬಟ್ಟೆ ದಿನನೇ ರಿವೀಲ್ ಮಾಡ್ತಾನಂತೆ. ನೋಡೋಣ ರಿವೀಲ್ ಮಾಡ್ತಾನ ಅಂತ. ಬಟ್ ನೋಡೋಣ, ನಮ್ಮ ಫುಡಿ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರ, ಹೋಗಿ ನೋಡಿ ಫಸ್ಟ್. ನಾವೇ ಹೋಗಿ ಒಂದು ಕಾಫಿ ಕುಡ್ಬಿಟ್ಟು ಆಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದೆ. ಹೆಂಗಿತ್ತು ಡ್ಯಾನ್ಸ್ ರೆಕಾರ್ಡ್ ಮಾಡಿದ್ದು? ಹಂಸ ಜೊತೆ ನಾನು ಫಸ್ಟ್ ಟೈಮ್ ಡ್ಯಾನ್ಸ್ ರೀಲ್ ಮಾಡಿದ್ದು. ಎಷ್ಟು ಟೇಕ್ಸ್ ತಗೊಂಡಿದ್ದಾರೆ ಅಂದ್ರೆ, ನಿನ್ ತಮಿಳ್ ಸಾಂಗ್ ಬಯಾಟ್ ಹೊಡ್ಬಿಟ್ಟೆ ನಾನು, ಅಷ್ಟು ಸಕ್ಕತ್ತಾಗಿದೆ ಸಾಂಗ್. ರೀಲ್ ಆಗ್ತದೆ ನೋಡಿ, ರೀಲ್ ಆಗ್ತೀವಿ ನೋಡಿ. ಓಕೆ, ಲೆಟ್ಸ್ ಗೋ. ರೋಡ್ ಮಧ್ಯದಲ್ಲಿ ಮಾತಾಡ್ತಾ ಇದೀವಿ ನಾವು. ಊಬರ್ ಬಿಟ್ಟೆ ಯಾವುದು ನಿಂದು? ಸಾಕು ಸಾಕು, ಇಷ್ಟು ದೊಡ್ಡ ಸ್ಟಿಕ್ ಯಾಕೆ ಬಿಸಿ ಇದೆ ನೋಡಿ ಗೈಸ್. 7:00 ಇರೋ ಏನು ಪ್ರೋಗ್ರಾಮ್ಗೆ 6:55 ನಾವೇ ಫಸ್ಟ್ ಬಂದಿರೋದು, ಯಾರು ಬಂದಿಲ್ಲ, ನಾವೇ ಫಸ್ಟ್ ಟೈಮ್. ಅದು ರೆಕಾರ್ಡ್ ಆಗ್ಲೇಬೇಕು, ಫಸ್ಟ್ ಟೈಮ್ ಆಗಿರೋದ್ರಿಂದ ರೆಕಾರ್ಡ್ ಆಗ್ಲೇಬೇಕು. ಯಾರು ಬರೋ ಥರನೇ ಇಲ್ಲ. ಸ್ಟೇ ಹೈಡ್ರೇಟೆಡ್. ಇವಾಗ ತಾನೇ ಕಾಫಿ ಕುಡಿದ್ವಿ ಬೇಡ. ಹಂಸ ಫೋನ್ ತೆಗೆದ್ಲು ಅಂದ್ರೆ ನಾವು ತೆಗಿಯೋ ಟೈಮ್ ಬಂದಾಗಿದೆ ಅಂತ. ನೋಡಿ, ಇದೆ ಹಬ್ಬದೂಟ. ಕರ್ಜಿಕಾಯಿನಾ ಸರ್? ಇದು ಆರ್ಡರ್ ಮಾಡಿದ್ರೆ ಬರುತ್ತಾ? ಇದು ಆರ್ಡರ್ ಮಾಡಿದ್ರೆ ಈ ತರ ಬರುತ್ತೆ. ಬೇರೆ ಕಿಟ್ ಇದೆ. ಹೌದಾ? ಕಿಟ್ ಬರುತ್ತೆ. ಹಾ, ರವೆ ಉಂಡೆ ನೋಡಿ, ಇನ್ನೂ ಹಾಕಿಲ್ಲ. ಇದೆ ನೋಡಿ ಹಬ್ಬದ ಊಟ. ಹ್ಮ್, ಹಾ, ಇದನ್ನ ಅದ್ರ ಮೇಲೆ ಪ್ಯಾಕ್ ಮಾಡಿ ಕಳಿಸ್ತಾರ ಅನ್ಸುತ್ತೆ. ಮತ್ತೆ ಬಂದ ನೋಡಿ, ಅನ್ಮೋಟಿವೇಶನಲ್ ಬ್ಲಾಗರ್ ನೋಡಿ. ಯೂಟ್ಯೂಬ್ಗೆ ಮಾಡೋಣ ಅನ್ಕೋತಾರಂತೆ. ಅವಳು ಅವಳು ಗೈಡ್ ಮಾಡ್ಕೊಂಡು 11,000 ಹೋಗೋಣ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಅಣ್ಣ? ಅಣ್ಣ ಅಂದ್ರೆ ಏನ್ ಸುಮ್ಮನೆ ಆನಂದ ಬಾಷ್ಪ. ಬಟ್ ಏನು ಇದೆ, ಓಪನ್ ಮಾಡಿ ನೋಡೋಣ. 500 ಇದೆ 50K ಆಗಕ್ಕೆ. ಆಲ್ರೆಡಿ 50K ಕೊಟ್ಬಿಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಡೀಟೇಲಿಂಗ್ ನೋಡಿ, ಎಲ್ಲ ಅದೇ ನೋಡ್ತೀವಿ. ಇವಾಗ ತೋರ್ಸಕ್ ಬಂದೆ ನೋಡಿ, ಇನ್ಸ್ಟಾಗ್ರಾಮ್, ಅಮ್ಮ ಬ್ಲಾಗ್, ಹ್ಯಾಪಿ 50K. ಇದೇನು 1/4/2021? ನಿಂಗೆ ಗೊತ್ತಿಲ್ಲ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ನೀನು ಫಸ್ಟ್ ಇನ್ಸ್ಟಾ ಪೋಸ್ಟ್ ಆಗುತ್ತೆ ಹಾಕಿದ್ದು ನಮ್ಮ ಸುಟ್ಟ. ಇದು ನಾನಂತೆ, ನಾನು ಎಷ್ಟು ಚೆನ್ನಾಗಿದ್ದೀನಿ ರಿಯಲ್ ಲೈಫಲ್ಲೂ. ಇದೇ ದುಡ್ಡು ಇದ್ದಿದ್ರೆ ಬಿಂದು ವ್ಲಾಗ್ಸ್. ಚೀಸ್ ಕೇಕಾ ನೋಡು, ನಂಗೆ ಚೀಸ್ ಕೇಕ್ ಇಷ್ಟ ಅಂತ ಅವಳು ನೆನ್ಪಿಟ್ಕೊಂಡಿದ್ದಾಳೆ. ಇದು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಹಗ್ ಮಾಡ್ಬಿಡಿ ಇವಾಗಲೇ. ಟ್ರಾವೆಲ್, ಕಾಮಿಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಹಗ್ ಮಾಡಲ್ವ ಅವ್ರನ್ನ? ಆಮೇಲೆ ಊಟದಲ್ಲಿ ಉಪ್ಪು ಜಾಸ್ತಿ ಆಗತ್ತೆ. Behind the scenes, behind the scenes. ಇದೆಯಲ್ಲ ಆಲ್ರೆಡಿ ಚಾನಲ್. ಕ್ರೇಜಿ ಅಲ್ಲ.
ಅಲ್ಲೆಲ್ಲ ಫುಡ್ ಅರೇಂಜ್ ಮಾಡೋದು ನೋಡ್ತಾ ಇದ್ರೇ ನಂಗೆ ಸಿಕ್ಕಾಪಟ್ಟೆ ಅಂದರೆ ಹೊಟ್ಟೆ ಹಸಿವಾಗ್ತಾಯಿತ್ತು. ಆ್ಯಂಡ್ ಮೋದಕ ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಆ್ಯಂಡ್ ಕೊನೆಗೂ ಇವಾಗ ನಾವು ಬಾಳೆ ಎಲೆ ಹಾಕ್ಕೊಂಡು ಕುತ್ಕೊಂಡ್ವಿ ಊಟಕ್ಕೆ. ಫಸ್ಟು ಕರ್ಜಿಕಾಯಿ ಒಳಗಡೆ ಏನಿರುತ್ತೆ ಹೂರ್ಣ ಅದನ್ನು ಬಡಿಸಿದ್ರು, ಅದಾದಮೇಲೆ ಉಪ್ಪು ಉಪ್ಪಿನಕಾಯಿ ಹಾಗೆ ನೀವೇ ನೋಡ್ತಾ ಹೋಗಿ ಏನೇನೆಲ್ಲ ಊಟ ಬರುತ್ತೆ ಅಂತ ನೋಡಿ. ಏನು ಬೆಲೆ ಅಂತ ಮನುಷ್ಯರಿಗೆ ಇಲ್ಲದೆ ಇರೋ ಬೆಲೆ ನನ್ನ ಎಲೆಗೆ ಚೆನ್ನಾಯ್ತಾ. ಸೊ ಆಲ್ರೆಡಿ ಸುಮಾರು ಥರದ ಪಲ್ಯಗಳೆಲ್ಲ ಬಂದಿದೆ. ಆ್ಯಂಡ್ ಇಲ್ಲಿ ಪುಳಿಯೋಗರೆ ಗೊಜ್ಜಿನಲ್ಲಿ ಶಾವಿಗೆ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು ಅದು, ಒಳ್ಳೆ ಟ್ಯಾಂಗಿ ಫ್ಲೇವರ್ ಇತ್ತು. ಅದಾದಮೇಲೆ ಕಾಯಿ ಒಬ್ಬಟ್ಟು ಮಾಡಿದರು, ಆಮೇಲೆ ಮೋದಕದ ಮೇಲೆ ತುಪ್ಪ, ಕಾಯಿ ಒಬ್ಬಟ್ಟು ಮೇಲೆ ತುಪ್ಪ. ಅಬ್ಬಬ್ಬಬ್ಬಬ್ಬ ನನಗೆ ತುಪ್ಪ ಅಂದರೆ ಸಿಕ್ಕಾಪಟ್ಟೆ ಫಸ್ಟೇ ಇಷ್ಟ. ಆ್ಯಂಡ್ ನನಗೆ ಅದು ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಚಿಬ್ಲು, ಇಡ್ಲಿ, ವಡೆ, ಚಕ್ಲಿ, ಚಿತ್ರಾನ್ನ, ಚಟ್ನಿ, ಹಪ್ಪಳ, ಎಲ್ಲ ಥರದ ಊಟ ಸರ್ವ್ ಮಾಡಿದ್ರು. ಹಂಸ ನೋಡಿಗೆ ಪಾಪ ನಮ್ಮಿಂದ ದೂರ ದೂರ ಕೂತಿದ್ದಾಳೆ. ಚೆನ್ನಾಗಿ ಬರ್ತಾ ಇದೆಯಾ ಹಂಸ? ಆ್ಯಂಡ್ ದಿಸ್ ಈಸ್ ದ ಕಂಪ್ಲೀಟ್ ಪ್ಲೇಟಿಂಗ್ ಫಾರ್ ಯು. ನಿಂಬೆ ಆ್ಯಂಡ್ ಜ್ಯೂಸಿಂದ ಹಿಡಿದು ಸ್ವೀಟ್ವರೆಗೂ ಎಲ್ಲನೂ ಈ ಒಂದು ಮೀಲ್ಸಲ್ಲಿ ಸಿಗುತ್ತೆ. ಸೊ ಇದು ಹಬ್ಬದ ಊಟ ಅಂತ ಆನ್ಲೈನ್ ಡೆಲಿವರಿನೂ ಇರುತ್ತೆ, ಆ್ಯಂಡ್ ನಾವು ಹಳ್ಳಿ ಮನೆಗೆ ಹೋಗಿ ಕೂಡ ತಿನ್ಬೋದು. ಸೊ ನಾನು ಚಿಬ್ಲು ಇಡ್ಲಿ ಐ ಥಿಂಕ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಅನಿಸುತ್ತೆ, ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ತುಂಬ ಚೆನ್ನಾಗಿತ್ತು, ಅದರಲ್ಲಿ ನಂಗೆ ಸ್ವೀಟ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ನಂದು ಮೋದಕ ಒಳಗೆ ಫೀಲಿಂಗೇ ಇಲ್ಲ ಗೊತ್ತಾ ನೋಡಿ ಪಾಪ ಅವ್ರಿಗೆ ಬೇಜಾರಾಗೋಯ್ತು. ಥ್ಯಾಂಕ್ ಯು. ಇವಾಗ ಸಿಕ್ಕಿದೆ ಫೀಲಿಂಗ್ ಇದೆ 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 ನೋಡಿ ಗೈಸ್. ಇವರು ನಾವು ತಿಂದಾದ್ಮೇಲೆ ಬಂದ್ಬಿಟ್ಟು ನಮ್ಗೆ ಕೇಳ್ತಾರೆ ಮಾತಾಡಿಸ್ತಲ್ಲ ಅಂತ. ಇಷ್ಟೆಲ್ಲ ಊಟ ನೋಡಿ ಅದು ಹೆಂಗೆ ಸ್ನೇಹ ಇನ್ನ ವಿಡಿಯೋ ಮಾಡ್ತಾಳು ಅಂತ ಗೊತ್ತಿದಾ? ಯಾಕಂದ್ರೆ ನಾವಂತೂ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ನೋಡಿ. ನಾನು ಆಲ್ರೆಡಿ ಮೋದಕ ಮುಗಿಸಿ ಏನಂತಾರ ಚಿಬ್ಲಿ ಇಡ್ಲಿ ಅದನ್ನು ತಿನ್ಬಿಟ್ಟಿದ್ದೀನಿ. ಅವಳು ಇನ್ನ ಸ್ಟಾರ್ಟೇ ಮಾಡಿಲ್ಲ ಪಾಪ. ಗೆಸ್ಟ್ ಟೈಮ್ ಇವಾಗ ಆಗ್ತಿದೆ 10 ಗಂಟೆ. ನಾನು ಇವಾಗ ಮನೆಗೆ ಬಂದೆ. ಎಷ್ಟೊಂದು ಫಿಟ್ ಶಾಪ್ಸ್ ಇತ್ತು, ಏನೇನೋ ತೊಗೋಬೇಕಾಗಿತ್ತು. ಸೊ ಬಾಡಿ ವಾಶು ಅದೆಲ್ಲ ಏನೇನು ಸಿಗುತ್ತೆ ಅದೆಲ್ಲ ತೊಗೊಂಡು ಬರೋಷ್ಟು ಲೇಟ್ ಆಯಿತು. ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಇಟ್ಟಿದ್ದೀನಿ ಎಲ್ಲ. ಆ್ಯಂಡ್ ಇವಾಗ ನಾನು ಪ್ಯಾಕ್ ಮಾಡಬೇಕು. ಒಂದು ಗಣಾಂಧಾರಿ ಕೆಲಸ ನಾನು ಏನು ಮಾಡಿದೆ ಅಂತಂದರೆ ಪೆಪ್ಪರ್ ಸ್ಪ್ರೇ ತೊಗೊಂಡು ಬಂದೆ ನೋಡಿ ಜಾಮಿ ಮೆಡಿಕಲ್ ಸ್ಟೋರ್. ನೋಬಡಿ ಕಮ್ಸ್ ನಿಯರ್ ಮೀ. ಸುಮ್ಮನೆ ಸೇಫ್ಟಿಗೆ, ನಾಟ್ ಓನ್ಲಿ ಫಾರ್ ದ ಟ್ರಾವೆಲ್, ಇಲ್ಲಾಂದರೂ ನಮ್ಮ ಹತ್ರ ಸೇಫ್ಟಿಗೆ ಪೆಪ್ಪರ್ ಸ್ಪ್ರೇ ಇರಲೇಬೇಕು ಅಂತ ತೊಗೊಂಡು ಬಂದೆ. ನಾನು ಏನು ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ ಮಹ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಅಡಿಗೆ ಮನೇಲಿ ಪಾತ್ರೆ ತೊಳಿತಿದ್ರು. ನಾನದು ಅವ್ರ ಮೇಲೆ ಹೊಡೆದಿಲ್ಲ ಆಯ್ತಾ, ಈ ಕಡೆ ಕಾರ್ನರಲ್ಲಿ ಹೊಡೆದೆ. ಸುಮ್ಮನೆ ನೋಡೋಣ ತೊಂದೆ ಒಂದು ಪಂಪಿಂಗ್ ಹೊಡೆದೆ ಅಪ್ಪ. 1/2 ಗಂಟೆ ನಮ್ಮ ಕೈಯಲ್ಲಿ ಮನೇಲಿ ಇರೋಕ್ಕಾಗಲಿಲ್ಲ. ಗುಬ್ಬಿನ ವಾಕಿಂಗ್ ಕರ್ಕೊಂಡು ಹೋಗಿ ನಮ್ಮ ಮಮ್ಮಿ ಬಂದು ಪಾತ್ರೆ ತೊಳಿತಾ ಇದ್ದಾರೆ ನೋಡಿ ಅಲ್ಲಿ ಹೆಂಗೆ ಹೆಂಗಿತ್ತಮ್ಮ ಪೆಪ್ಪರ್ ಸ್ಪ್ರೇ ಎಫೆಕ್ಟು. ದಟ್ಸ್ ಹೌ ಯು ನೋ ಇಟ್ ಈಸ್ ವೆರಿ ಸ್ಟ್ರಾಂಗ್ ಅಂತ. ಜಾನ್ವಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳಿದೆ ಅಷ್ಟೇ ಪೆಪ್ಪರ್ ಸ್ಪ್ರೇ ಕೊಡಿ ಅಂತ. ಇದು ಕೊಟ್ಟರು ನೋಡ್ಕೊಳ್ಳಿ ನೀವು ತೊಗೋಬೇಕಂದ್ರೆ ಡಿಸ್ಪೈಟ್ ಆಫ್ ಟ್ರಾವೆಲಿಂಗ್ ಆರ್ ನಾಟ್ ಟ್ರಾವೆಲಿಂಗ್ ಒಂದು ಬ್ಯಾಗಲ್ಲಿ ಇರಲೇಬೇಕು ಯಾವತ್ತು. ಓಕೆನಾ ಬನ್ನಿ ಇವಾಗ ಪ್ಯಾಕ್ ಮಾಡೋಣ. ಪ್ಯಾಕಿಂಗ್ ಏನು ಅನ್ಪ್ಯಾಕಿಂಗ್ ಇಸ್ ದ ಮೋಸ್ಟ್ ಇರಿಟೇಟಿಂಗ್ ಥಿಂಗ್ ಫಾರ್ ಮೀ.
ವಿತ್ ನೋ ಅದರ್ ಆಪ್ಷನ್ಸ್ ಐ ಹ್ಯಾವ್ ಟು ಡೂ. ಏನು ಮಾಡೋದು, ನಮ್ಮ ಅಮ್ಮನ ಹೆಲ್ಪ್ ಮಾಡಲ್ಲ. ಲುಕ್ ಅಟ್ ಮೈ ಫೇಸ್, ನಾನು ಎಷ್ಟು ಟೈರ್ಡ್ ಆಗಿದ್ದೀನಿ ಅಂತ. ನನ್ನ ಕೂದಲು ಇಗ್ನೋರ್ ಮಾಡಿ, ಯಾಕಂತೆ ನಮ್ಮ ಮಮ್ಮಿ ಇವತ್ತು ತಾನೇ ನನ್ನ ಹೇರ್ ಕಟ್ ಮಾಡಿದ್ದಾರೆ. ನಾನು ಬೇರೆ ಯಾರನ್ನೂ ನಂಬಿ ಹೇರ್ ಕಟ್ ಮಾಡ್ಸೋಲ್ಲ ರೀ, ನಾನು ಪಾರ್ಲರ್ಗಿರೋದ್ರಿಂದ ನಾನು ಹೇರ್ ಕಟ್ ಮಾಡ್ಸೋದಿಲ್ಲ. ಒಬ್ಬರು ಕೈ ಚೆನ್ನಾಗಿದ್ದರೆ ಇನ್ನೊಬ್ರು ಕೈ ಚೆನ್ನಾಗಿರಲ್ಲ. ವೆರಿ ಸ್ಕಿಲ್ಡ್, ಅದಕ್ಕೆ ನಾನು ಹೇರ್ ಕಟ್ಟಿಂಗ್ ಎಲ್ಲ ಪಾರ್ಲರಲ್ಲಿ ಮಾಡ್ಸೋಕ್ಕಿಲ್ಲ. ಆಲ್ಸೋ ಹಾಂ, ಅಂದರೆ ನೈಟಲ್ಲಿ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಎಲ್ಲ ಇಟ್ಟಾಯಿತು, ನಾನು ಅಲ್ಲೇನು ಹಾಕ್ಕೊಳ್ತೀನಿ ಅಂತ. ಫುಲ್ ತೋರಿಸಲ್ಲ ನಿಮಗೆ, ಯಾಕಂದರೆ ಇಟ್ಸ್ ಬರ್ಡೇ ಡ್ರೆಸ್, ಇಟ್ ಹ್ಯಾಸ್ ಟು ಬಿ ಅ ಸರ್ಪ್ರೈಸ್. ಬರ್ಡೇ ಡ್ರೆಸ್ ಒಂದು ನಾನು ಆ ಕಡೆಯಿಂದ ಬರೋವಾಗ ಹಾಕೊಳ್ಳೋದಿನ ಒಂದು ಡ್ರೆಸ್ಸು. ಆ್ಯಂಡ್ ಇನ್ನೊಂದು, ನಾನು ಅಮೆಝಾನಲ್ಲಿ ಒಂದು ಬ್ಯಾಗ್ ಆರ್ಡರ್ ಮಾಡಿದೆ ಸುಮ್ಮನೆ ಅಲ್ಲಿ ಕ್ಯಾರಿ ಮಾಡೋಕ್ಕೆ, ಯಾಕಂದರೆ ಟ್ರೈಪಾಡ್ ಎಲ್ಲ ಇಟ್ಕೋಬೇಕು, ಪವರ್ ಬ್ಯಾಂಕ್ ಎಲ್ಲ ಇಟ್ಕೋಬೇಕು ಅಂತ. ಬಿಕಾಸ್ ಆ್ಯಮ್ ಟ್ರಾವೆಲಿಂಗ್ ಸೋಲು, ಏನಾದರೂ ಫೋಟೋಸ್ ವೀಡಿಯೋಸ್ ಬೇಕಂದರೆ ನಾನೇ ತೊಗೋಬೇಕು. ಇದೊಂದು ನಾನು ಬರ್ಡೇ ದಿನ ಒಬ್ಬರು ಫೋಟೋಗ್ರಾಫರ್ ಬುಕ್ ಮಾಡಿದ್ದೀನಿ, ಅವ್ರು ನಾನು ಒಳ್ಳೊಳ್ಳೆ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಡ್ತಾರೆ. ಬಟ್ ಸ್ಟಿಲ್ ಐ ಶುಡ್ ಡೂ ಮೈ ಓನ್ ಆನರ್ಸ್. ಓ ಎಸ್, ಅಯ್ಯೋ ನನ್ನ ಬ್ಯಾಗು. ಸೊ ಲುಕ್ ಎಸ್, ಫಸ್ಟ್ ಟೈಮ್ ನಾನು ಲೈಫಲ್ಲಿ ಒಂದು ಬ್ಯಾಗ್ನ ಚೂಸ್ ಮಾಡಿ ಈ ಬ್ಯಾಗು ಚೆನ್ನಾಗಿದೆ ಅಮ್ಮ ತೊಗೊಳೋಣ ಅಂತಂದೆ. ಹಂಗಾಯ್ತಮ್ಮ, ಚೆನ್ನಾಗಿ ಯಾಕೆ ಇಟ್ಕೊಂಡಿದ್ದೆ ಅಮ್ಮ, ಪೇಪರ್ ಸ್ಪ್ರೇ ಪ್ರಭಾವ ಏನು. ಸೊ ಈ ಬ್ಯಾಗ್ ಚೆನ್ನಾಗಿದೆ, ಅಲ್ಲಿ ಲಿಂಕ್ ಬೇಕಂದರೆ ಲಿಂಕ್ ಕೊಡಿ ಬಿಂದು ಅಂತ ಕಮೆಂಟ್ ಮಾಡಿ ಲಿಂಕ್ ಕೊಡ್ತೀನಿ. ಹಾಂ, ಇದು ಒಂದೇ ಬ್ಯಾಗ್ ಅಲ್ಲ, ಇದು ಒಳಗಡೆ ಇನ್ನು ಮೂರು ಬ್ಯಾಗ್ ಇದೆ, ನಿಮ್ಗೆ ತೋರಿಸ್ತೀನಿ. ಸಿ, ದಿಸ್ ಇಸ್ ಒನ್ ಸ್ಲಿಮ್ ಬ್ಯಾಗ್ ಥರ ಕೊಡಿ. ಓ ವೇಟ್ ಮಾ, ಚೇಂಜ್ ಎಲ್ಲ ಚಿಕ್ಕು ಕಷ್ಟ. ಸ್ಲಿಮ್ ಬ್ಯಾಗ್ ಇದು ಅಟ್ಯಾಚ್ಡ್ ಇದೆ, ಸೊ ನಾವು ಓಪನ್ ಮಾಡೋಕ್ಕಾಗಲ್ಲ. ಚೇಂಜ್ಗೆಲ್ಲ ನನ್ನ ಹತ್ರ ಒಂದು ಕ್ಯೂಟ್ ಬ್ಯಾಗ್ ಐತೆ, ಇದು ಇದೊಂದು ಪುಟ ಓಣಿ ಬ್ಯಾಗ್. ಇದೆಲ್ಲ ನಾನು ಸ್ಕಿನ್ ಕೇರ್ ಎಲ್ಲ ಹಾಕ್ಕೊಳ್ತೀನಿ, ಬಟ್ ಅದು ಇಲ್ಲಿ ಇನ್ನು ಮಾರ್ನಿಂಗ್, ಯಾಕಂದರೆ ನಾನು ಬೆಳಗ್ಗೆ ರೆಡಿ ಆಗಬೇಕಲ್ಲ. ಓ ವೈಮಾ ಗೀತಾ, ಕಾಸು ಕರೆಕ್ಟು ಎ ಟಿ ಎಮಲ್ಲಿ ಡ್ರಾ ಮಾಡಬೇಕಾಗಿತ್ತು, ಅಲ್ಲೆಲ್ಲ ಕ್ಯಾಶ್ ಓಡಲ್ಲ ತಾನೇ, ಪ್ಯಾಕ್ ಮಾಡ್ಬಿಟ್ಟು ಡ್ರಾ ಮಾಡ್ತೀನಿ. ಅಲ್ಲೆಲ್ಲ ಫೋನ್ಪೇ ಎಲ್ಲ ಕಡೆ ಓಡಲ್ಲ ಬೇಸ್. ನನ್ನ ಫ್ರೆಂಡ್ ಫಸ್ಟೇ ಹೇಳಿದ್ದು ಕ್ಯಾಶ್ ಇಟ್ಕೋ ಬರಿದೆ ಅಂತ. ಸೊ ಎಷ್ಟೇ ಕ್ಯಾಶು, ಒಂದು 20,000 ದಂಡಾಗಿ ಬಿಡ್ಸು ನಮ್ಮ ಅಮ್ಮ. ಇದು ನೋಡಿ, ಮೊಬೈಲ್ ಬ್ಯಾಗ್, ಮುಂದ್ಗಡೆ ಮೊಬೈಲ್ ಇರುತ್ತೆ. ಇದು ನಮ್ಮ ಮಮ್ಮಿಗೆ ಬೇಕಂತೆ, ಶಿ ಆಲ್ರೆಡಿ ಕಾಲ್ಡ್ ಡಿಪ್ಸ್ ಆನ್ ಇಟ್. ಬೇಕಲ್ಲ ನಿಮಗೆ, ಇದೆಲ್ಲ ಇಟ್ಕೊಳ್ಳಿ ಮತ್ತೆ. ಇದ್ರಲ್ಲಿ ನಾನು ಸ್ಕಿನ್ ಕೇರ್ ಎಲ್ಲ ಹಾಕೊಂಡು ಹೋಗ್ತೀನಿ, ಬೆಳಗ್ಗೆ ಚೇಂಜ್ ನಂತರ ಒಂದು ಚಿಕ್ಕ ಇದು ಮಾತಾಡ್ತೇನೆ, ನಾನು ತೊಗೊಂಬರ್ತೀನಿ. ಏನು ಮಾತಾಡಿ, ಏನು ಮಾತಾಡಿಲ್ವಾ ನೀನು? ನೋಡಿ, ಒಂದು ಕ್ಯೂಟ್ ಆಗಿರೋ ನನ್ನೊಂದು ಪಾಕೆಟ್ ಇದೆ ನನ್ನ ಹತ್ರ, ವಿಚ್ ಇಸ್ ಫಾರ್ ಕಾಯಿನ್ಸ್ ಓನ್ಲಿ. ಇದ್ರಲ್ಲಿ ಹಾಕಿ, ಇದನ್ನು ನಮ್ಮ ಮಮ್ಮಿ ಫ್ರೆಂಡೇ ತಂದ್ಕೊಂಡಿದ್ದೆ. ಇದು 3 ವರ್ಷ ಕಾಸು ಇದೆ. ಥ್ಯಾಂಕ್ ಯು ಮಮ್ಮಿಗೆ. ನಾವು ಎದುರು ಎಷ್ಟು ದುಡ್ಡು ಇಟ್ಕೊಂಡು ನಾವು ಎಲ್ಲೇ ಹೋದ್ರು ನಮ್ಮ ಮಮ್ಮಿ ಕೊಡೋ ದುಡ್ಡಿಗಿಂತ ಬೇರೆ ಯಾವುದು. ಏನು ಡೌ ಮಾಡ್ತಾಳೆ, ಸೊ ಆಧಾರ್ ಕಾರ್ಡ್ ಎತ್ತಿಟ್ಕೊ, ಏನು ಬೇಕು ಅದು ಇಂಪಾರ್ಟೆಂಟ್ ಫಸ್ಟ್. ಹಂಗೇನು ಡೌ ಮಾಡ್ತಾಳೆ ಅಂತ ನಮ್ಮ ಅಮ್ಮ ನೋಡಿ. ಕಾಸು ಏನು ಕಮ್ಮಿ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಇದು ಇದೇನಕ್ಕೆ ಬೇಕಾ? ಇದು ಬೇಡ ಅಲ್ವಾ? ಅದೊಂದು ಸಾಕು, ಸ್ಕಿನ್ ಕೇರ್ ಆಗ್ತೀನಿ ನಮಗೆ. ಈ ನಾನು ಆಲ್ರೆಡಿ ಲ್ಯಾಪ್ಟಾಪ್ ಬ್ಯಾಗು ತೊಗೊಂಡು ಹೋಗ್ತಿದ್ದೀನಿ, ಬಿಕಾಸ್ ಐ ಆಮ್ ವರ್ಕಿಂಗ್ ಫ್ರಮ್ ಹೋಮ್ ಅಲ್ಲಿಂದ ಇಸ್ ದೆರ್ ಇಸ್ ನೋ ಅದರ್ ಆಪ್ಷನ್. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಕೀಪ್ ದಿಸ್ ಬ್ಯಾಗ್. ಈ ಬ್ಯಾಗ್ ಪರವಾಗಿಲ್ಲ, ನಾವು ಹಿಂಗೆ ನಾವು ಗೊತ್ತಲ್ಲ, ಇದನ್ನು ಸೂಟ್ ಕೇಸ್ ಮೇಲೆ ಹಿಂಗೆ ಸುಮ್ಮನೆ ಹಾಕಿರ್ತೀನಿ. ಓಲೆ ಕೊಡೋದು ಚೆನ್ನಾಗಿರೋ ಓಲೆ, ನಾನು ಹೊರಟಿದ್ದೀನಿ. ಹ್ಞೂ, ಚೆನ್ನಾಗಿ ಕಾಣಬೇಕು, ಫೋಟೋ ಶೂಟಲ್ಲೆಲ್ಲ ಎತ್ಕೊಳ್ಬೇಕು. ಸೊ ನಾನು ಹೇರ್ ಸ್ಟ್ರೈಟ್ನರ್ ತೊಗೊಂಡೋಗ್ತಿದ್ದೀನಿ. ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಇಲ್ಲ, ಯಾಕಂದರೆ ನಾನು ತೊಗೊಂಡು ಬಂದು ಇಟ್ಟರೆ ಜಾಸ್ತಿ ಯೂಸ್ ಮಾಡ್ಬಿಡ್ತೀನಿ ಅಂತ ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಲ್ಲ. ಸೊ ನಾನು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಲ್ಲ. ಅದಕ್ಕೆ ರಂಜಿತಿನ ಹತ್ರ ಇದು 3-in-1 ಹೇರ್ ಸ್ಟ್ರೈಟ್ನರ್ ಇದೆ, ಆರ್ಡರ್ ಮಾಡೋಣ ಅಂದ್ಕೊಂಡೆ ನಾನು.
ಬಟ್ ತುಂಬ ಲೇಟಾಗಿ ಬರುತ್ತೆ, ಅದಕ್ಕೇ ಅವಳ ಹತ್ರನೇ ಹೋಗಿ ಇವಾಗ ಇಸ್ಕೊಂಡ್ಬಂದೆ. ಸೊ ಅದಕ್ಕೆ ಅದಕ್ಕೆ ಮುಂಚೆ ಯೂಸ್ ಮಾಡೋಕ್ಕೆ ಸ್ಟ್ರೀಕ್ಸ್ ಹೇರ್ ಸೀರಮ್, ಮತ್ತು ನಾನು ಬಾಡಿ ವಾಶೇ ಯೂಸ್ ಮಾಡೋಲ್ಲ ಗೈಸ್. ನಾನು ಬಾಡಿ ವಾಶು ಸೋಪ್ ಏನೂ ಯೂಸ್ ಮಾಡೋಲ್ಲ. ಈ ಥರ ಟ್ರಾವೆಲ್ ಮಾಡುವಾಗ ವಿತೌಟ್ ವಿತ್ ನೋ ಅದರ್ ಆಪ್ಷನ್ ಐ ಹ್ಯಾವ್ ಟು ಯೂಸ್ ಇಟ್. ಸೊ ಅದಕ್ಕೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಯಾವುದಿತ್ತು ಆ ಬಾಡಿ ವಾಶ್ ತಂದೆ. ಆ್ಯಂಡ್ ನಾನು ಮುಖಕ್ಕೆ ನಾನು ಮಾಡಿದಂಥ ಪೌಡರ್ ಯೂಸ್ ಮಾಡಿಲ್ಲ, ಅಂದರೆ ಯೂಶ್ವಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಯೂಸ್ ಮಾಡ್ತೀನಿ. ಸೊ ಇದನ್ನು ತಂದೆ ಇಷ್ಟು ಪ್ಯಾಕ್ ಮಾಡಬೇಕು. ಒಂದು ಫುಲ್ ಪ್ಯಾಂಟು, ಒಂದು ಶರ್ಟ್ಸ್ ತೊಗೊಂಡು ಎಕ್ಸ್ಟ್ರಾ ಎತ್ತಿತ್ತು. ಓ, ಪಿಂಕ್ ಕಲರ್ ಡ್ರೆಸ್ ಎತ್ತಿತ್ತೀಗ. ಹ್ಞೂ, ಇದೊಂದು ಡ್ರೆಸ್ಸು ಹೋಗಿದ್ದೀನ ಹಾಕೊಳಕ್ಕೆ. ಒಂದು ತುಪ್ಪಟ ಕೊಡಿ ಬೇಟಾ. ಹಿಂಗೆ ಬೇರೆ 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 ಅಂತ ನನ್ನ ತಲೆ ಓಡಿಸ್ತಾ ಇರಬೇಕು. ಬೇರೆ ನನ್ನ ತಲೆಗೆ ಅಷ್ಟು ಈಸಿ ಆಗಿ ಹೋಗಲಿಲ್ಲ. ಹಾಂ, ಟವಲ್ ಕೊಡಿ. ಬೆಳಗ್ಗೆ ಹಾಕೋ ತಿನ್ಬಿಡಿಲ್ಲ ಅಂದರೆ ಟೂತ್ಪೇಸ್ಟ್ ತರಲಿಲ್ಲ ಗೈಸ್. ನಾನು ಏನಾದ್ರು ಒಂದು ಮರಿಬೇಕು. ಕೊಡು ಒಂದು ಎಕ್ಸ್ಟ್ರಾ ಯಾವುದು, ಬಿಕಾಸ್ ನಾನು ತಲೆ ಓಡ್ತಾ ಇಲ್ಲ ಯಾವ್ದು ಹಾಕೋಬೇಕು ಅಂತ. ಅಟ್ ದಿಸ್ ಪಾಯಿಂಟ್ ನಾನು ನಿಮ್ಗೆ ಕಾಣ್ತಾ ಇದ್ದೀನ ಇಲ್ವಾ ಅನ್ನೋ ನಾಲೆಜು ನಮಗಿಲ್ಲ. ದುಪ್ಪಟ್ಟ ಇದಾಯ್ತಲ್ಲ, ಇದು ಹಾಕೋ. ಅಲ್ಲಿ ದೇವಸ್ಥಾನದಲ್ಲಿ ದುಪ್ಪಟ್ಟ ಇಲ್ಲದೆ ಅಲೋ ಮಾಡೋದಂತೆ. ಇವಾಗ ನನ್ನ ವಿಷಯ ಬದಲಾಯ್ತು ಮಮ್ಮಿಯಿಂದ, ಅದಕ್ಕೆ ಸೇಫರ್ ಸೈಡ್. ಎರಡು ಡ್ರೆಸ್ಸಿಗೆ ದುಪ್ಪಟ್ಟ ಇದೆ, ಒಂದಕ್ಕಿಲ್ಲ ಅಷ್ಟೇ. ಆ್ಯಂಡ್ ನಾನು ಅದು ಹಾಕೊಳ್ತಾ ಇರೋದು ಮೋಸ್ಟ್ಲಿ ನಾನು ಹಾಕೊಂಡು ಹೋಗಲ್ಲ ಯಾವ ದೇವಸ್ಥಾನಕ್ಕೂ, ಬಟ್ ಇರಲಿ ಅಂತ. ಯಾವುದು ಇದು? ಬ್ಲ್ಯಾಕ್ ಕಲರ್ ವಾಪಸ್ ಬರೋದನ್ನ ಹಾಕೊಂಡು ಅಷ್ಟೇ ಪ್ಯಾಕ್ ಮಾಡ್ತಿದ್ದೀನಿ. ಏನೋ ನಾನು ಬರ್ತಿದ್ದೀನ ಸ್ಕಿನ್ ಕೇರ್ ಇದು ಆ ಬ್ಯಾಗ್ಗೆ ಹಾಕೋತೀನಿ. ಇದು ಬ್ಯಾಗ್ ಇವಾಗ ಖಾಲಿ ಇದ್ರ ಬ್ಯಾಗ್ ತೊಗೊಂಡೋಗ್ತೀಯ? ಲ್ಯಾಪ್ಟಾಪ್ ಬ್ಯಾಗ್ ಅದನ್ನು ರೂಮಲ್ಲಿ ಇಟ್ಬಿಟ್ಟು ಸುತ್ತಕ್ಕಿಲ್ಲ. ಅದು ಟ್ರೈಪಾಡ್ ಆ ಬ್ಯಾಗಲ್ಲಿ ಇಡ್ತೀನಿ. ಅದು ಬಿಡ್ತಾರ? ಹ್ಞೂ, ಅದ್ರಲ್ಲಿ ಹೇಳಿರಲಿಲ್ಲ. ಓಕೆ ಗೈಸ್, ಸದ್ಯಕ್ಕೆ ಪ್ಯಾಕಿಂಗ್ ಆಯಿತು. ನನ್ನ ಲ್ಯಾಪ್ಟಾಪ್ ಬ್ಯಾಗು ಪ್ಯಾಕ್ ಆಯಿತು. ಏನೇನು ಅಲ್ಲಿ ತೊಗೊಳಕ್ಕಾಗಲ್ಲ, ಮರ್ತೋಗಿದ್ರು ಅಲ್ಲಿ ಸಿಕ್ಕಲ್ಲ ಅಂತದೆಲ್ಲ ಪ್ಯಾಕ್ ಆಗೈತೆ. ಇನ್ನೇನಾದ್ರು ಮರ್ತಿದ್ರೆ ಅಲ್ಲಿ ತೊಗೋಬೋದು. ಆ್ಯಂಡ್ ನಾನು ಇನ್ನೂ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದೆ ಇಲ್ಲಣ್ಣ. ಬೇಡ ಬೇಡ ಬೇಡ, ನೆಕ್ಸ್ಟ್ ವ್ಲಾಗಲ್ಲಿ ಕ್ಯೂರಿಯಾಸಿಟಿ ಹಂಗೆ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರ್ತೀನಿ. ಅದಿರಲಿ, ಬೆಳಗ್ಗೆ ರೆಡಿ ಆಗ್ಬಿಟ್ಟು ಆಮೇಲೆ ಹಾಕೋತೀನಿ. ಸೊ ನನ್ನ ಸ್ಕಿನ್ ಕೇರ್ ಎಲ್ಲ ಇದ್ರೊಳಗಡೆ ಹಾಕಿದ್ದೀನಿ, ವಿಚ್ ಹ್ಯಾಸ್ ಏನದು ಸನ್ಸ್ಕ್ರೀನ್, ಮಸ್ಟ್ ಆ್ಯಂಡ್ ಶುಡ್, ಆಮೇಲೆ ನನ್ನ ಎಮೋಲಿನ್ ಮಾಯಿಶ್ಚರೈಸರ್, ಬಿ ಬಿ ಕ್ರೀಮ್, ಮತ್ತು ಈ ಲಿಪ್ಸ್ಟಿಕ್. ಈ ಲಿಪ್ಸ್ಟಿಕ್ ಒಂದೇ ನಾನು ಹಾಕೋದು, ಬೇರೆ ಎಲ್ಲ ಕ್ಯಾರಿ ಮಾಡೋಕ್ಕೆ ನನಗೆ ಪೇಷನ್ಸು ಇಲ್ಲ. ನಾನು ಮಾಡೋದು ಇಲ್ಲ, ಇಷ್ಟು ಮಾಡೋದೇ ಹೆಚ್ಚು ಬೇರೆ. ಓಕೆ, ದಟ್ಸ್ ಇಟ್ ಪೀಪಲ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕದಾಯ್ತಾ ಏನೂ ಗೊತ್ತಿಲ್ಲ ಬ್ಲಾಗು. ಇದನ್ನು ಎಡಿಟ್ ಮಾಡಿ ನಾನು ಎಕ್ಸ್ಪೋರ್ಟ್ಗೆ ಹಾಕಿ ಮಲ್ಕೊಂಡ್ರೆ ನಾಳೆದು ಅಪ್ಲೋಡ್ ಆಗುತ್ತೆ. ಟ್ಯೂಸ್ಡೇ ಅಪ್ಲೋಡ್ ಮಾಡಬೇಕಾಗಿರೋ ಬ್ಲಾಗ್ನ ಮಂಡೇ ಶೂಟ್ ಮಾಡುವಂಥ ಏಕೈಕ ಏನಂತಾರೆ ವ್ಯಕ್ತಿ ನಾನೊಬ್ಬಳೆ, ಬುದ್ಧಿವಂತೆ ನಾನೊಬ್ಬಳೆ. ಯಾಕಂದರೆ ಹೋಲ್ ವೀಕೆಂಡ್ ಐ ವಾಸ್ ಜಸ್ಟ್ ಸುಮ್ಮನೆ ಮಂಗಿದೆ, ಕೂತಿದ್ದೆ, ನಿಂತಿದ್ದೆ, ಹಂಗೆ ಮಾಡ್ಕೊಂಡು ಟೈಪ್ ಮಾಡಿದೆ. ಇಲ್ಲ ಅಮ್ಮ ಈ ಕಡೆ ಇಲ್ಲಿಟ್ಟಿರು ಈ ಭಾಷಣಿ ಪಕ್ಕ ಬೆಳಿಗ್ಗೆ ಅಂತಾಗುತ್ತೆ. ಹಿಂಗೆ ನಮ್ಮಮ್ಮ ಮಧ್ಯದಲ್ಲಿ ನೂರು ಏನಾರೋ ಒಂದು ಅದೊಂದು ಇದೊಂದು ಇದೊಂದು ಅಂತ ಹೇಳಿ ನನ್ನ ಕನ್ಫ್ಯೂಸ್ ಮಾಡ್ತಾರೆ. ನಾನು ನಮ್ಮ ಮಮ್ಮಿ ಹೆಂಗೆ ಹೇರ್ ಕಟ್ ಮಾಡಿದಾರೆ ಅಂತ ತೋರಿಸ್ತಾ ಇರಲ್ಲ, ತೋರಿಸ್ತೀನಿ. ಅಮಾವಾಸ್ಯೆ ದಿನ ಕಟ್ ಮಾಡಿದ್ರೆ ಒಳ್ಳೆಯದು, ಚಿಕ್ಕ ಸುಮ್ಮನೆ ಟ್ರಿಮ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ನನ್ನ ಕೂದಲು ನಾನು ಇಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಕ್ವಾಲಿಟಿ ಆಫ್ ಕೂದಲು ಇಂಪ್ರೂವ್ ಆಗಿದೆ ಅಂತ ನಮ್ಮ ಹೇರ್ ಡ್ರೆಸ್ಸರ್ ಹೇಳಿದ್ರು ಇವತ್ತು ಅಲ್ವಾ. ಸ್ಟೆಪ್ ಕಾರ್ಡ್ ಬಂದಿಲ್ವಾ? ಮಮ್ಮಿ ಸೈಡಿಗೆ ಬಂದ್ರೆ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹ್ಞೂ, ನೋಡಿ, ಈ ಥರ ನಮ್ಮ ಮಮ್ಮಿ ಫ್ರೆಂಡ್ ಕಟ್ಟು ಮಾಡಿದ್ದಾರೆ ಕಾಣುತ್ತೆ. ಹಾಂ, ಸೊ ಈ ಥರ ಕಾಣ್ತದೆ ನನ್ನ ಹೇರ್ಸ್. ಐ ನೋ ಇಷ್ಟಿತ್ತು, ಆಲ್ಮೋಸ್ಟ್ ಇಷ್ಟಿತ್ತು. ನಮ್ಮ ಮಮ್ಮಿ ಶುದ್ಧ ಕಟ್ ಮಾಡಿದ್ದಾರೆ, ಬಟ್ ದಿಸ್ ಇಸ್ ಗುಡ್ ಅಲ್ವಾ? ಚೆನ್ನಾಗಿ ಕಾಣ್ತಾ ಇದೆ ಕೂದಲು. ಬಿಕಾಸ್ ಇಲ್ಲಿದ್ದಿದ್ದೆಲ್ಲ ಇಲ್ಲಿಂದ ಕೆಳಗಡೆ ಫುಲ್ ಹಿಂಗೆ ಡೊಂಕ ಬಂಕ ಎಲ್ಲ ಹೋಗಿತ್ತು, ನಂಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಬಟ್ ಕಟ್ಟಿಟ್ಟೆ ಪ್ಲೀಸ್. ಇಲ್ಲಿ ಎಸ್ಥೆಟಿಕ್ ಆಗಿ ಮಾಡ್ತೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಹೇರ್ ಕಟ್ ಹೇಗಿದೆ ಅಂತ ಹೇಳಿ. ಓಕೆ, ಎಲ್ಲ ಪ್ಯಾಕ್ ಆಗಿದೆ. ನಾಳೆ ಒಂದು 6 ಗಂಟೆಗೆ ಎದ್ದು 7 ಗಂಟೆಗೆಲ್ಲ ಹೊರಡಬೇಕು. ಬಿಕಾಸ್ ನನ್ನ ಫ್ಲೈಟ್ ಇರುತ್ತೆ ಐ ತಿಂಕ್ 10:45 ಆ್ಯಂಡ್ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ 9:30. ಸೊ ಬೇಗ ಹೋಗಬೇಕು. ಐ ಆಲ್ರೆಡಿ ಎಕ್ಸಾಸ್ಟೆಡ್ ಗೈಸ್. ನಾನು ನಿದ್ದೆ ಮಾಡಬೇಕು. ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಹೊರಡ್ತೀನಿ. ಅಫ್ಕೋರ್ಸ್ ನಾಳೆ ವ್ಲಾಗ್ ಮಾಡ್ತೀನಿ. ಯಾ, ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.
ಬಾಯ್ ಹೋಗ್ತಾಂಗೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ. ಅದೇ ನೀವು ನನಗೆ ಕೊಡುವಂಥ ಗಿಫ್ಟ್. ಓಕೆ, ನಾನು ಬುಕ್ ಮಾಡ್ತಿದ್ದೆ, ಬುಕ್ ಪ್ಯಾಕ್ ಮಾಡೋದು ಮಾಡ್ತಿದ್ದೀನಿ. ಸೊ ನನ್ನ ತಮ್ಮ ಶಂಕರ ಬುಕ್ ತೊಗೊಂಡು ಹೋಗ್ತೀನಿ ವಿತ್ ನ್ಯೂ ಬುಕ್ ಮಾರ್ಕ್ ದಟ್ ಸ್ನೇಹ ಹ್ಯಾಸ್ ಗಿವನ್ ಮೀ. ನನಗೆ ಪರ್ಸ್ನಲೈಸ್ಡ್ ಈ ಥರ ಕಸ್ಟಮೈಸ್ ಗಿಫ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅವಳು ಒಂದೇ ಒಂದು ಬುಕ್ ಮಾರ್ಕಲ್ಲಿ ಎಷ್ಟೊಂದೆಲ್ಲ ಇನ್ವಾಲ್ವ್ ಮಾಡಿದ್ದಾಳೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಐಮ್ ವೆರಿ 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 ಥ್ಯಾಂಕ್ಫುಲ್ ಟು ಅವರ್. ನನಗೆ ಯಾರು ಈ ಥರ ಕಸ್ಟಮೈಸ್ಡ್ ಗಿಫ್ಟೇ ಕೊಟ್ಟಿರಲಿಲ್ಲ. ಐ ಲವ್ ಇಟ್. ಆ್ಯಂಡ್ ಅದರಲ್ಲಿ ನನ್ನ ಫಸ್ಟ್ ಬ್ಲಾಗ್ ಯಾವಾಗ ಆಗ್ತಾ ಇದೆ, ಫಸ್ಟ್ ರೀಲ್ ಯಾವಾಗ ಆಗ್ತಾ ಇದೆ, ಇನ್ನೇನು 50,000 ಸಬ್ಸ್ಕ್ರೈಬರ್ಸ್ ಆಗ್ತೀವಿ ನಾವು, ಅದಿದೆ. ಐ ಜಸ್ಟ್ ಲವ್ಡ್ ಇಟ್. ಓಕೆ, ಬಾಯ್.